ಬ್ರಹ್ಮಗಂಟು ಖ್ಯಾತಿಯ ಗೀತಾ ಭಾರತಿ ಭಟ್ ಅವರು ಕರ್ನಾಟಕದಲ್ಲಿ ಚಿರಪರಿಚಿತ. ಸೀರಿಯಲ್ ವೀಕ್ಷಕರಿಗೆ ಮಾತ್ರವಲ್ಲ, ಸಿನಿಪ್ರಿಯರಿಗೂ ಇವರ ಪರಿಚಯವಿದೆ. ಲವ್ ಮಾರ್ಟೆಲ್ನಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಬಿಗ್ ಬಾಸ್ 8ರ ಸ್ಪರ್ಧೆಯಾಗಿದ್ದು ಆಲ್ಬಂನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರು ಗುಂಡಮ್ಮ ಎಂದೇ ಖ್ಯಾತಿಯಾಗಿದ್ದಾರೆ. ಅವರ ಮೈತೂಕ ತಕ್ಕ ಹಾಗೆ ಸೀರಿಯಲ್ನಲ್ಲಿ ಪಾತ್ರವಾಗಿರುವುದರಿಂದ ಜನರು ಕೂಡ ಅವರನ್ನು ಗುಂಡಮ್ಮ ಹಾಗೆ ಇಷ್ಟಪಟ್ಟಿದ್ದಾರೆ. ಆದರೆ ಅವರು ಹೆಚ್ಚಿನ ತಮ್ಮ ಮೈತೂಕದಿಂದಾಗಿ ಸಾಕಷ್ಟು ಅವಮಾನ ನೋವು ಕೂಡ ಅನುಭವಿಸಿದ್ದಾರೆ. ಈಗ ತೂಕ ಇಳಿಕೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಹಾಗಾದರೆ ನಟಿ ಅಲಿಯಾಸ್ ಗುಂಡಮ್ಮ ಎಷ್ಟು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ, ಈಗ ಹೇಗಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಗೀತಾ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೌದು, ಸ್ಥೂಲಕಾಯದಿಂದ ನೋವು ಅನುಭವಿಸಿದ್ದರೂ ಬಿಗ್ ಬಾಸ್ನಲ್ಲಿ ಅವರ ಮೈತೂಕ ಹೆಚ್ಚಿರುವುದರಿಂದ ಟಾಸ್ಕ್ಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಇತರ ಕೆಲ ಸ್ಪರ್ಧಿಗಳು ಹೇಳಿ ನೋವುಂಟು ಮಾಡಿದ್ದರು. ವೀಕ್ಷಕರು ನೋಡಿದ್ದಾರೆ. ಅವರು ಕೂಡ ತಮ್ಮ ಸ್ಥೂಲಕಾಯದ ಬಗ್ಗೆ ತುಂಬ ಚಿಂತೆ ಮಾಡದೆ ನಗು ನಗುತ್ತಲೇ ಇರುತ್ತಿದ್ದರು. ಆದರೆ ಬಿಗ್ ಬಾಸ್ನಿಂದ ಅವರು ಬಂದ ಮೇಲೆ ತೂಕವನ್ನು ಕಡಿಮೆ ಮಾಡಲು ನಿರ್ಧಾರ ತೆಗೆದುಕೊಂಡರು. ತೂಕ ಇಳಿಕೆಗಾಗಿ ಟ್ರೈನರ್ನಿಂದ ಟ್ರೈನಿಂಗನ್ನು ತೆಗೆದುಕೊಳ್ಳುತ್ತಿದ್ದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಿರುತ್ತಾರೆ. ಈಗ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಹೌದು, ಫಿಟ್ನೆಸ್ ಕಡೆ ಗೀತಾ ಭಟ್ ಜರ್ನಿ ಈಗ ಬರೋಬ್ಬರಿ 17 ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ. ಅವರು ಇನ್ನೂ ತೂಕ ಇಳಿಸಿಕೊಳ್ಳಬೇಕು, ಅದಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರ ಜಿಮ್ ಟ್ರೈನರ್ ಹೇಳುವಂತೆ ಅವರಿಗೆ ಫುಲ್ ಬಾಡಿ ವರ್ಕೌಟ್ ಹೆಚ್ಚಾಗಿ ಮಾಡಿಸುತ್ತಿದ್ದಾರಂತೆ. ಗೀತಾ ಭಾರತಿ ಭಟ್ ಕೂಡ ತುಂಬಾ ಖುಷಿ ಖುಷಿಯಾಗಿ ವೆಯ್ಟ್ ಲಾಸ್ ಜರ್ನಿ ಕೂಡ ಮುಂದುವರೆಸಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.